హాయ్ ఫ్రెండ్స్, వెల్కమ్ టు టేక్ ఇట్ ఛానల్. ఫ್ರೆಂಡ್ಸ್, ಇವತ್ತು ನಾವು ನಿಮಗೆ ಗೊತ್ತಿರೋ ಹಾಗೆ ನಿಮ್ದು CET ಕೀ ಆನ್ಸರ್ ಬಂದಿರುತ್ತೆ. ನೀವೆಲ್ಲರೂ ನಿಮ್ಮ ಮಾರ್ಕ್ಸ್ ನೋಡಿರ್ತೀರ, ಅದ್ರ ಮೇಲೆ ನಿಮ್ಮ ರ್ಯಾಂಕು ಎಷ್ಟು ಬರುತ್ತೆ ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಇವತ್ತು ನಾವು KCET ರ್ಯಾಂಕಿಂಗು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಂತ ನೋಡೋಣ. KCET ರ್ಯಾಂಕ್ನ 2 ಟೈಪಲ್ಲಿ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನಿಮ್ಮದು ಮಾರ್ಕ್ಸ್ ಮೇಲೆ 2 ಟೈಪ್ ಅನೌನ್ಸ್ ಮಾಡ್ತಾರೆ. ಮೊದಲಿಗೆ ಇಂಜಿನಿಯರಿಂಗು ರ್ಯಾಂಕ್ಸು, ಹಾಗೂ ಎರಡನೇದು ಮೆಡಿಕಲ್ ರ್ಯಾಂಕಿಂಗು. ಓಕೆ, ಇಂಜಿನಿಯರಿಂಗ್ ರ್ಯಾಂಕು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಂದರೆ, ಮೊದಲಿಗೆ ನಿಮ್ಮದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು 50% ಮಾರ್ಕ್ಸಲ್ಲಿ, ಅದರಿಂದ ಟೋಟಲ್ ಮಾರ್ಕ್ಸಲ್ಲಿ 50% ಮಾರ್ಕ್ಸು, ಅದು ಆಮೇಲೆ 50% CET ರ್ಯಾಂಕಿಂಗು. ಎಕ್ಸಾಂಪಲು, ಇಫ್ ಸುರೇಶ್ ಹ್ಯಾಸ್ ಗಾಟ್ ಫಿಸಿಕ್ಸಲ್ಲಿ 87 ಹಾಗೂ ಕೆಮಿಸ್ಟ್ರಿಯಲ್ಲಿ 86 ಹಾಗೂ ಮ್ಯಾಥ್ಸಲ್ಲಿ 90, ಸೊ ಟೋಟಲ್ ಈಸ್ 263. ಇದರಲ್ಲಿ ಅವರು 50% ಮಾರ್ಕ್ಸಲ್ಲಿ ತಗೋತಾರೆ. 263ರಲ್ಲಿ 50% ತಗೋತಾರೆ, ಹಾಗೂ 50%ರಲ್ಲಿ ನಿಮಗೆ CET ಬಿದ್ದಿರೋಂಥ ಮಾರ್ಕ್ಸನ್ನು ತಗೋತಾರೆ. ಅದನ್ನೇ ಬೇಸ್ಗಳನ್ನ ಎರಡು ಕೂಡಿಸಿ ನಿಮ್ಮ ರ್ಯಾಂಕ್ನ ಮಾಡ್ತಾರೆ. ಹಾಗೂ ಮೆಡಿಕಲ್ ರ್ಯಾಂಕ್ ಕೂಡ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ ಅಷ್ಟೇ ತಗೋತಾರೆ, ಹಾಗೂ ನಿಮ್ಮ CET ರ್ಯಾಂಕು ಎರಡು ಸೇರಿ ರ್ಯಾಂಕ್ ತೆಗಿತಾರೆ. ಓಕೆ, ನೆಕ್ಸ್ಟು ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪ್ರೀವಿಯಸ್ ಇಯರ್ ರ್ಯಾಂಕಿಂಗು ನೀವು ನಿಮ್ಮ ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡ್ಬೋದು. ಯಾವ ರೀತಿ ಅಂತ, ನಿಮ್ಮ ಮಾರ್ಕ್ಸಿಂದ ನೀವು ರ್ಯಾಂಕನ್ನು ಎಷ್ಟು ಬೀಳ್ಬೋದು ಅಂತ ನೀವು ರ್ಯಾಂಕ್ ಪ್ರಿಡಿಕ್ಟ್ ಮಾಡ್ಬೋದು. ಓಕೆ, ನಿಮ್ಮದು CET 110+ ಇತ್ತಂದರೆ ನೀವು ರ್ಯಾಂಕು ಇನ್ ಬಿಲೋ 25,000 ಇರುತ್ತೆ. ಓಕೆ, ಆಮೇಲೆ ನಿಮ್ಮ CET 90+ ಇತ್ತಂದರೆ ರ್ಯಾಂಕು ಬಿಲೋ 35,000 ಇರುತ್ತೆ. ಹಾಗೂ CET ನಿಮ್ಮದು 80+ ಇತ್ತಂದರೆ ರ್ಯಾಂಕು ಬಿಲೋ 46,000 ಇರುತ್ತೆ. ಓಕೆ, ಹಾಗೂ 70+ ಇತ್ತಂದರೆ CET ನಿಮ್ಮ ರ್ಯಾಂಕು ಅಬೋವ್ 60,000 ಇರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.